नमस्कार वीक्षकरे स्वागत नहीं नम चल के सब्सक्रैब आगे सब्सक्रैब आगे बेल बटन प्रेस वीक्षक मोदन वास्तु बेताड़ो ऐन वास्तु नम सम वातावरण यहाँ एनर्जी रिलीज मे अद्वान पॉजिटिव यहाँ एनर्जी रिलीज आगो तरह साइंस वास्तु सो इत जन तुम कॉम्प्लिकेट साइंस आगे अथवा जन कॉम्प्लिकेटेड ಅಂತರ ಕಾಣೋ ತರ ಮಾಡಲಾಗಿದೆ ಸೊ ನಾನು ಇವತ್ತು ವಾಸ್ತು ಅದು ಬೇಸಿಕ್ ಆಗಿ ಯಾವ ತರ ಇರುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಇನ್ ಮುಂದೆ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ನ ಪ್ರೆಸ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ನಾವು ಇವತ್ತು ವಾಸ್ತು ಯಾವ್ಯಾವ ದಿಕ್ಕಿದೆ ಅದನ್ನ ಯಾವ್ಯಾವ ತರ ನಾವು ತಿಳ್ಕೋಬೇಕು ಅದು ಏನನ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ ಇಷ್ಟನ್ನ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ವಾಸ್ತುವಲ್ಲಿ ಎಂಟು ದಿಕ್ಕುಗಳು ಬರುತ್ತೆ ಸೊ ಮೇಜರ್ ಎಂಟು ದಿಕ್ಕುಗಳು ಯಾವ್ಯಾವ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವು ಪ್ರಮುಖ ನಾಲ್ಕು ಇನ್ನ ನಾಲ್ಕು ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಸೊ ಇದನ್ನ ನಾವು ಯಾವ ತರ ನೆನ್ಪಿಡ್ಕೋಬೇಕು ನಮಗೆ ವಾಸ್ತು ಮ್ಯಾಪ್ ಅಂದ ತಕ್ಷಣಕ್ಕೆ ಭಾರತದ ಮ್ಯಾಪ್ ನಮಗೆ ನೆನ್ಪಿಗೆ ಬರಬೇಕು ಸೊ ಏನದು ಭಾರತದ ಮ್ಯಾಪ್ ಯಾವ ತರ ನಾವು ನೆನ್ಪಿಡ್ಕೊಳೋದು ಕಾಶ್ಮೀರ ಉತ್ತರ ಭಾಗ ಕನ್ಯಾಕುಮಾರಿ ದಕ್ಷಿಣ ಭಾಗ ಪೂರ್ವಕ್ಕೆ ಬಾಂಗ್ಲಾದೇಶ ಪಶ್ಚಿಮಕ್ಕೆ ಗುಜರಾತ್ ಇದಿಷ್ಟು ನಾನು ನೆನ್ಪಿಟ್ಕೊಂಡಿದ್ದೀವಿ ಇನ್ನು ಈಶಾನ್ಯ ವಾಯುವ್ಯ ನೈಋತ್ಯ ಅದೆಲ್ಲ ಯಾವ ತರ ನೆನ್ಪಿಟ್ಕೋಬೇಕು ಈಶಾ ಇರೋ ಜಾಗ ಹಿಮಾಲಯ ಇರೋ ಜಾಗ ಅದು ಈಶಾನ್ಯ ಪಾಕಿಸ್ತಾನ ಇರೋ ಜಾಗ ವಾಯುವ್ಯ ಕೇರಳ ಇರೋ ಜಾಗ ನೈಋತ್ಯ ತಮಿಳುನಾಡು ಇರೋ ಜಾಗ ಆಗ್ನೇಯ ಇಷ್ಟನ್ನ ಬೇಸಿಕ್ ಆಗಿ ನೆನ್ಪಿಟ್ಕೊಳ್ಳೋಣ ಸೊ ಈ ಬೇಸಿಕ್ ಆಗಿ ನಾವು ನೆನ್ಪಿಟ್ಕೊಂಡು ಇದನ್ನ ನಾವು ಮನೆಗೆ ಯಾವ ತರ ಅಪ್ಲೈ ಮಾಡಬೇಕು ನೋಡ್ತಾ ಹೋಗೋಣ ಮೊದಲನೇದಾಗಿ ಬಾಗ್ಲು ಅನ್ನೋದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅದು ಡಿಪೆಂಡ್ಸ್ ಅಪಾನ್ ನಿಮ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ದಿಕ್ಕಿಗೆ ಅಂದ್ರೆ ಯಾರಿಗೆ ಯಾವ ದಿಕ್ಕಿನ ಬಾಗ್ಲಾಗಿ ಬರುತ್ತೆ ಅನ್ನೋದು ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇಡ್ಬೋದು ಇನ್ನು ದೇವ್ರ ಮನೆ ಎಲ್ಲಿ ಕಟ್ಬೇಕು ಈಶಾ ಇರೋ ಜಾಗ ಈಶಾನ್ಯ ಅಲ್ಲಿ ಕಟ್ಬೇಕು ಇನ್ನು ಟಾಯ್ಲೆಟ್ ಎಲ್ಲಿ ಕಟ್ಬೇಕು ಪಾಕಿಸ್ತಾನ ಇರೋ ಜಾಗ ಅಲ್ಲಿ ನಾವು ಟಾಯ್ಲೆಟ್ ಕಟ್ಬೇಕಾಗುತ್ತೆ ಇನ್ನು ಬೆಡ್ರೂಮ್ ಅಥವಾ ಸ್ಟೋರ್ ರೂಮ್ ಎಲ್ಲಿರ್ಬೇಕು ನೈಋತ್ಯ ಕೇರಳ ಇರೋ ಭಾಗ ಅಲ್ಲಿ ಕಟ್ಬೇಕಾಗುತ್ತೆ ಇನ್ನು ಅಡಿಗೆ ಮನೆ ಏನಿರ್ಬೇಕು ಆಗ್ನೇಯ ಅಲ್ಲಿ ನಾವು ಅಡಿಗೆ ಮನೆ ಕಟ್ಬೇಕಾಗುತ್ತೆ ಸೊ ಇದಿಷ್ಟು ಬೇಸಿಕ್ ಆಗಿ ಒಂದು ಸ್ಟ್ರಕ್ಚರಲ್ ವಾಸ್ತು ಸೊ ಇನ್ನು ನಾವು ಒಂದು ದೊಡ್ಡ ಬಟ್ಟೆ ತಗೊಂಡಿದೀವಿ ಅಂತ ಅಂದ್ರೆ ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಅದ್ರ ಮೇಲೆ ನಾವು ಒಂದು ಕುಸುರಿ ಕೆಲಸ ಮಾಡ್ತಾ ಹೋಗೋಣ ನಾವೆಷ್ಟು ಚೆನ್ನಾಗಿ ಆ ಕುಸುರಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆ ಬೆಲೆ ಈ ವಾಸ್ತುಗೆ ಇದೆ ಸೊ ನಾವು ಇನ್ ಮುಂದೆ ವಾಸ್ತು ಬಗ್ಗೆ ದಿಸಕ್ಕೆ ಒಂದು ತರಗತಿ ಅಂತ ನೋಡ್ತಾ ಹೋಗೋಣ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ